ಅವಳಿ ನಗರದಲ್ಲಿ ಮಹತ್ವಪೂರ್ಣ ಸ್ಮಾರ್ಟ್ ಸಿಟಿ ಯೋಜನೆ ವಿಳಂಬ ಆಗ್ತಾ ಇದೆ. ಟೈಮ್ ಬಾಂಡ್ ಮುಗಿದ್ರೂ ಕೂಡ ಕೆಲಸ ಆಗಲಿಲ್ಲ, ಆಗ್ತಾನೇ ಇಲ್ಲ, ಬರಿ ಟೈಮ್ ಪಾಸ್ ಅಷ್ಟೇ ಆಗ್ತಾ ಇದೆ. ಅವಳಿ ನಗರದಲ್ಲಿ ಮಹತ್ವಪೂರ್ಣ ಸ್ಮಾರ್ಟ್ ಸಿಟಿ ಯೋಜನೆ ವಿಳಂಬ ಆಗ್ತಾ ಇದೆ, ಬರಿ ವಿಳಂಬ ಆಗ್ತಾ ಇದೆ. ಆರ್ಥಿಕ ಸಂಕಷ್ಟ ಅನುಭವಿಸ್ತಾ ಇದೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ. ಇದರಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿ ಕಂಗಾಲಾಗಿದ್ದಾರೆ ಜನ. ಯೋಜನೆಯಲ್ಲಿ ಕೇಂದ್ರೀಯ ಬಸ್ ನಿಲ್ದಾಣ ನಿರ್ಮಾಣಕ್ಕೆ 40 ಕೋಟಿ ಮೀಸಲಿಡಲಾಗಿದೆ. ಕಾಮಗಾರಿಗೆ 2022 ಡಿಸೆಂಬರ್ ವರೆಗೆ ಕಾಲಾವಧಿ ಅಂತಿಮಗೊಳಿಸಲಾಗಿತ್ತು. ಆದರೆ ಕಾಲಾವಧಿ ಮುಗಿದರೂ ಕೂಡ ಇನ್ನೂ 50% ಕಾಮಗಾರಿ ಪೂರ್ಣಗೊಂಡಿಲ್ಲ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆಂಬಂತೆ ಹೊಸ ಬಸ್ ಸ್ಟ್ಯಾಂಡ್ ಕನಸು ನನಸಾಗುತ್ತಾ ಉಸ್ತುವಾರಿ ಸಚಿವರು ಶಾಸಕರು ಸಮಸ್ಯೆಗೆ ಸ್ಪಂದಿಸಿದರೆ ಮುಕ್ತಿ ಸಿಗುತ್ತಾ ಇಲ್ವಾ ನೋಡಿ. ಅವಳಿ ನಗರ ಬೆಂಗಳೂರು ಬಿಟ್ಟರೆ ಹುಬ್ಬಳ್ಳಿ ಧಾರವಾಡ ದೊಡ್ಡ ಸಿಟಿ, ದೊಡ್ಡ ಪಾಲಿಕೆ. ಆದರೆ ಇವರು ಸ್ಮಾರ್ಟ್ ಸಿಟಿ ಅಂತ ಮಾಡ್ತಾ ಇದ್ದಾರೆ. 5-6 ವರ್ಷ ಆಯಿತು ಸ್ಮಾರ್ಟ್ ಸಿಟಿ ಸುಣ್ಣ ಬಣ್ಣ ಹೊಡೆದು ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣೋ ಥರ ಇದ್ದರೆ ಅದು ಸ್ಮಾರ್ಟ್ ಸಿಟಿನ. ಹಾಗಾದರೆ ಕೇಂದ್ರೀಯ ಬಸ್ ನಿಲ್ದಾಣ ಕೆಡವಿದ್ರು ಅದನ್ನ 4-5 ವರ್ಷ ಆಗ್ತಾ ಬಂತು. 2022ಕ್ಕೆ ಕಾಮಗಾರಿ ಮುಗಿಬೇಕಾಗಿತ್ತು, ಸಾರ್ವಜನಿಕರ ಓಡಾಟಕ್ಕೆ ಸಿಗಬೇಕಾಗಿತ್ತು. ಆದ್ರೆ ಇಲ್ಲ, ಎಲ್ಲಿ ಎತ್ಕೊಳ್ಳೋಣ, ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ, ನಮ್ಮೂರು ಬಸ್ ಎಲ್ಲಿ ಹುಡ್ಕೊಂಡು ಹೋಗೋಣ, ನಾನು ಆಕ್ಸಿಡೆಂಟ್ ಆಗಿ ಸಾಯ್ಬೇಕಾಲಿ. ಎಷ್ಟು ಬೇಕು ನಿಮಗೆ ನೀವು ಟೈಮು? ಉಸ್ತುವಾರಿ ಸಚಿವರು ಶಾಸಕರು ಸಮಸ್ಯೆಗೆ ಸ್ಪಂದಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀರಾ ನೀವು? ಸ್ಮಾರ್ಟ್ ಸಿಟಿ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅಂತ ವರ್ತಿಸ್ತಾ ಇದ್ದೀರಿ. ಕೇಂದ್ರ ಸರ್ಕಾರದ್ದು ಅದಕ್ಕೆ ಅದರದೇ ಆದಂತಹ ನಿಯಮಗಳಿದ್ದಾವೆ, ರಾಜ್ಯ ಸರ್ಕಾರದ್ದು ಕೂಡ ಅದಕ್ಕೆ ಫಂಡ್ ಬರುತ್ತೆ, ಎರಡು ಮಿಕ್ಸ್ ಇದು. ಹಾಗಾಗಿ ಇಲ್ಲಿ ಅದು ಇದು ಅಂತ ಪಕ್ಷ ಭೇದ ಬೇಡ. ಜನರು ಒಳಿತು, ಸಾರ್ವಜನಿಕರ ಅನುಕೂಲ ನೋಡಿ. ಬಸ್ ಸ್ಟ್ಯಾಂಡ್ ಇನ್ನೂ ಕಟ್ತಾನೆ ಇದ್ದಾರೆ, ಲೇಬರ್ ಸಮಸ್ಯೆ ಅಂತೆ ಅಲ್ಲಿಲ್ಲ. ಅಲ್ಲ, ದುಡ್ಡಿದೆ ರೀ, ದುಡ್ಡಿದೆ, ಕೆಲಸ ಆಗ್ತಾ ಇಲ್ಲ. ಹುಬ್ಬಳ್ಳಿ ಧಾರವಾಡದಲ್ಲಿ ಏನು ಮಾಡಿದ್ರಿ ಹೇಳಿ? ಸ್ಮಾರ್ಟ್ ಸಿಟಿ ಯೋಜನೆ ಏನು ಮಾಡಿದ್ರಿ? ಜನ ನೆನಪಿಟ್ಕೊಳ್ಳುವಂಥ ಯೋಜನೆ ಏನಾಗಿದೆ? ಅಲ್ಲೇನೋ ಒಂದು ಇಂದಿರಾ ಗಾಜಿನ ಮನೆ ಏನೋ ಒಂದು ಮಾಡಿದ್ರಿ, ಅದೇ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡ್ತೀವಿ ಅಂತ ಹೇಳಿದ್ರಿ, ಫ್ಲೈಓವರ್ ಮಾಡ್ತೀವಿ ಅಂದ್ರಿ, ಯಾವ ಕಂಪ್ಲೀಟ್ ಮಾಡಿದ್ದೀರಿ? ಸ್ಮಾರ್ಟ್ ಸಿಟಿ ಅಂದರೆ ಜನರಿಗೆ ಗೊತ್ತಾಗಬೇಕಲ್ಲ, ರಸ್ತೆಗಳಲ್ಲಿ ಚೆನ್ನಾಗಿದೆಯಾ? ಧೂಳು, ಬರೀ ಧೂಳು. ಹುಬ್ಬಳ್ಳಿಗೆ ಹೋದ ಧೂಳು ಅಭಿಷೇಕ ನಮ್ಮಲ್ಲಿ. ಬಸ್ ಸ್ಟ್ಯಾಂಡ್ ಆದರೂ ಹೋಗಲಿ, 2022 ಡಿಸೆಂಬರ್ಗೆ ಆಗಬೇಕಾಗಿತ್ತಲ್ರಿ ಅದು. 40 ಕೋಟಿ ಹಣ ನೋಡಿ ಈಗ ಅಲ್ಲಿ ನೋಡಿ, ಬಸ್ ಸ್ಟಾಪ್ ಎಲ್ಲಿ? ರಸ್ತೆನೇ ಬಸ್ ಸ್ಟಾಪಲ್ಲಿ, ಅಲ್ಲಿ ಬಸ್ ಸ್ಟಾಪಲ್ಲಿ 100 ಬಸ್ಗಳು ನಿಲ್ತಾ ಇದ್ವು. ಎಲ್ಲ ಬೆಂಗಳೂರು ಕಡೆಗೆ ಹೋಗೋದು, ಬೆಳಗಾವಿ ಕಡೆ ಹೋಗೋದು, ಪುಣೆ, ಗೋವಾ, ಮಹಾರಾಷ್ಟ್ರ ಎಲ್ಲ ಬಸ್ಗಳು ನಿಲ್ತಾ ಇತ್ತು. ಈಗ ಎಲ್ಲಿ ಹುಡ್ಕೊಂಡು ಹೋಗ್ಬೇಕು ಹೇಳಿ? ಅವರು ಇವ್ರು 4-5 ವರ್ಷ ತೊಗೊಂಡ್ಬಿಟ್ರೆ ಅಲ್ಲ, ಯಾಕೆ ಈಗ ಲೋಕಸಭೆ ಚುನಾವಣೆ ಬರ್ತಿದ್ದಲ್ಲ ಅದಕ್ಕೇನಾದರೂ ಕಾಯ್ತಾ ಇದ್ದಾರೆ ಅಂತ ಇವರು. ಚುನಾವಣೆ ತಂತ್ರಗಾರಿಕೆ ಅಥವಾ ಆ ಒಂದು ಗಿಮಿಕ್ ಏನಾದರೂ ಇದೆಯಾ? ಯಾಕೆಂದರೆ ಕೆಲವೊಂದಿಷ್ಟು ಅಜೆಂಡಾ ಹಾಗೆ ಇರ್ತವೆ. ವಿಧಾನಸಭೆ ಚುನಾವಣೆ ಹತ್ತಿರ ಬರ್ತಿದೆಯಾ, ರಿಬ್ಬನ್ ಕಟ್ ಮಾಡಿ ಜನರ ಈ ಕಡೆ ಗಮನ, ಅಂದರೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿದೆಯಾ, ಲಿಸ್ಟ್ ಕೊಡಿ, ಯಾವುದಾದ್ರೆಲ್ಲ ಉದ್ಘಾಟನೆ ಆಗಬೇಕು, ಇನ್ನೊಂದು ತಿಂಗಳ ಚುನಾವಣೆ ಇದೆ ಅಂದರೆ ರಿಬ್ಬನ್ ಕಟ್ ಮಾಡಿಸ್ಬಿಡೋಣ, ಮೋದಿಯವ್ರ ಕಡೆಯಿಂದ ರಿಬ್ಬನ್ ಕಟ್ ಮಾಡಿಸ್ಬಿಡೋಣ, ವೋಟ್ ಬಂದ್ಬಿಡುತ್ತೆ. ಈ ಕ್ಯಾಲ್ಕುಲೇಟ್ ಏನಾದ್ರೂ ಹಾಕ್ತಾ ಇದ್ದೀರಾ? ಯಾವಾಗ ಸಾರ್ವಜನಿಕರ ಅನುಕೂಲಕ್ಕೆ ಸಿಗೋದು? ನಿಮಗೆ ಕಷ್ಟ ಗೊತ್ತಿಲ್ಲ ಬಸ್ಸಲ್ಲಿ ಓಡಾಡೋದು? ನೀವೆಲ್ಲ ಕಾರ್ಗಳಲ್ಲಿ ಓಡಾಡ್ತೀರಿ, ಫ್ಲೈಟಲ್ಲಿ ಹೋಗ್ತೀರಿ, ನಾವು ಬಸ್ಸಲ್ಲಿ ಓಡಾಡ್ತೀವಿ, ನಮ್ಗೆ ಗೊತ್ತಿದೆ ಅಲ್ಲಿ, ನಾವು ವೇಟ್ ಮಾಡ್ತೀವಿ. ಸ್ಮಾರ್ಟ್ ಸಿಟಿ ಅಂತ ದೊಡ್ಡದಾಗಿತ್ತು ಅಂದ್ಬಿಟ್ರಿ, ಎಲ್ಲಿದೆ ಸ್ಮಾರ್ಟು? ಎಲ್ಲಿದೆ ಸ್ಮಾರ್ಟು? ಸುಣ್ಣ ಬಣ್ಣಗಳನ್ನು ಹೊಡೆದು ಅಲಂಕಾರ ಮಾಡಿದ್ರಷ್ಟೇ ಅಲ್ಲ ಸ್ಮಾರ್ಟು, ಜನರಿಗೆ ಅದು ಅನುಕೂಲ ಆಗಬೇಕು. ದೂರದ ಬೆಟ್ಟ ಕಣ್ಣಿಗೆ ಎಷ್ಟು ಚಂದ ಕಾಣಿಸುತ್ತಲ್ವಾ, ಹತ್ರ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅಲ್ಲಿ ಕಲ್ಲು ಮುಳ್ಳುಗಳಿದ್ದಾವೆ ಅಂತ. ಹಂಗೆ ಅನ್ಕೊಂಡಿದ್ರು ಜನ, ಅಯ್ಯೋ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದ್ದಾರೆ ಹುಬ್ಳಿಲಿ, ದೊಡ್ಡ ಬಸ್ ಸ್ಟ್ಯಾಂಡ್ ಇದು, ಹೈಟೆಕ್ ಬಸ್ ಸ್ಟ್ಯಾಂಡ್ ಇದು, ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತಿದ್ದು ಜನರಿಗೆ ಅಂತ ಅಂದ್ಕೊಂಡಿದ್ರು.
ಅಂದ್ರೆ ಉತ್ತರ ಕರ್ನಾಟಕ ಭಾಗದ ಹೆಬ್ಬಾಗಿಲು ಅಂದ್ರೆ ಬಸ್ ಸ್ಟ್ಯಾಂಡ್ ಅನ್ನ ಇರ 4-5 ವರ್ಷ ಕಳೆದ್ರು ಮುಗಿಸ್ತಾ ಇಲ್ಲ ಅಂತ ಹೇಳಿದ್ರೆ ಬರಿ ಒಂದಲ್ಲ ಒಂದು ನೆಪ ಹೇಳ್ತಾ ಇದ್ದಾರೆ ಆಮೇಲೆ ಅಲ್ಲಿ ಸಾಮ್ಯತೆ ಕೊರತೆ ಇದೆ ಸ್ಮಾರ್ಟ್ ಸಿಟಿ ಎಂಡಿ ಅವರಿಗೆ ಮತ್ತೆ ಅಲ್ಲಿ ಪಾಲಿಕೆ ಮತ್ತೆ ಅಲ್ಲಿನ ಜನಪ್ರತಿನಿಧಿಗಳು ಒಂದಕ್ಕೊಬ್ಬರಿಗೊಬ್ಬರು ಆಗಲ್ಲ ಆಗಲ್ಲ ಅವರಿಗೆ ಇವರ ಮಾತವರು ಕೇಳಲ್ಲ ಇಲ್ಲ ನಾವು ಕೇಂದ್ರ ಸರ್ಕಾರ ಹೇಳಿದಂಗೆ ಕೇಳ್ತೀವಿ ಅದು ಇದು ಅಂತ ಅವರು ರೂಲ್ಸ್ ಮಾತಾಡ್ತಾರೆ ಅವರ ನಡುವೆ ನಮ್ಮ ಜನ ಈಗ ಸಾಯ್ತಾ ಇದ್ದಾರೆ ಬಸ್ ಸ್ಟಾಪ್ ಇಲ್ಲ ಆಟೋಗಳು ಹೆಂಗ ಓಡಾಡ್ತಾವಲ್ಲ ಹಂಗ ಬಸ್ಗಳು ಓಡಾಡ್ತಾ ಇದ್ದಾವೆ ಕೈ ಹೊಡಿಬೇಕು ಹತ್ತಬೇಕು ಅದರಲ್ಲಿ ಶಕ್ತಿ ಯೋಜನೆ ಜಾರಿ ಈಗ ಕಾಪಟೆ ಮಹಿಳೆಯರು ಎಲ್ಲಿ ನಿಂತುಕೋಬೇಕು ಅವರು ಎಲ್ಲಿ ವೇಟ್ ಮಾಡಬೇಕು ಮಳೆ ಬಂದ್ರೆ ಜಾಸ್ತಿ ಬಿಸಿಲಿದ್ರೆ ಹೆಂಗೆ ಎಲ್ಲಿ ಇರಬೇಕು ರೋಡ್ ಅಲ್ಲೇ ಇರಬೇಕು ಬಸ್ ಸ್ಟಾಪ್ ಇದ್ದಿದ್ರೆ ಅಲ್ಲಿ ಆದರೂ ಹೋಗ್ತಾ ಇದ್ರು ಒಳಗಡೆ ಇನ್ನವರಿಗೆ ಆವಿಗತ್ತೆ ಒಂದ ಕಡೆಯಲ್ಲಿ ಆವಿಗತ್ತೆನೂ ಇಲ್ಲ ಈಗ ಆವಿಗತ್ತೆ ಹೊಂಟದ ಕೆಲಸ ಅನ್ನಕ ಆವಿಗತ್ತೆನೂ ಇಲ್ಲ ಹಂಗ ನಿಂತು ಬಿಡತ್ತದೆ ಸ್ಟ್ರಕ್ ಹಾಕೊಂಡು ಅಲ್ಲಿ ನೋಡಿದ್ರೆ ರೋಡ್ ಸೈಡ್ ಎಲ್ಲ ಹೆಣ್ಮಕ್ಕಳು ಸಣ್ಣ ಹುಡುಗರ ಮಕ್ಕಳು ಕರ್ಕೊಂಡು ನಿಂತಿರ್ತಾರೆ ಬಸ್ಸಿನ ಸಂಬಂಧ ಬಾ ತೊಂದರೆ ಆಗತ್ತದೆ ಅದ ಕೂಡಲೇ ಈಗ ಈಗಿನ ಸರ್ಕಾರ ಅಥವಾ ಈಗಿನ ಸಂಬಂಧಪಟ್ಟಂತ ಅಧಿಕಾರಿಗಳು ಅದಕ್ಕೆ ಕೂಡಲೇ ಕ್ರಮ ತಗೋಬೇಕು ಇಲ್ಲ ಅಂತಂದ್ರೆ ಇಲ್ಲಿ ನಾವು ಲೋಕಲ್ ಯಾರ ಇರ್ತೀವಿ ಏನೇನ ಸಾಮಾಜಿಕ ಕಳಕಳಿ ಇದ್ದಂತವರು ಅದರ ಬಗ್ಗೆ ನಾವು ಹೋರಾಟ ಮಾಡಬೇಕಾಗುತ್ತೆ ಕ್ರಮ ತಗೋಬೇಕು ಯಾವುದೇ ಪರಿಸ್ಥಿತಿ ಒಳಗೆ ಕ್ರಮ ತಗೋಬೇಕು ಈಗಿನ ಅವರ ಮ್ಯಾಲ ಇದ್ದಂತ ಸೀನಿಯರ್ ಯಾರು ಇರೋದಲ್ಲ ಅವರ ಎಚ್ಚೆತ್ತುಕೊಳ್ಳಬೇಕು ಈಗಾದರೂ ಆದಷ್ಟು ದೌಡ್ ಮುಗಿಸ್ಬೇಕು ಯಾಕಂದ್ರೆ ಆವಿಗತ್ತೆನೂ ಹೊಂಟಿಲ್ಲ ಅದು ಆವಿಗತ್ತೆ ಹೊಂಟತ್ತನ್ನಕ ಅದು ಇಲ್ಲ ಅದು ಹೊಂಟಿದ್ರೆ ಇಷ್ಟೊಂದು ಮುಗಿತಿತ್ತು ಅದು ಕೆಲಸ ಅದು ಏನು ಮಾಡಲಿ ಏನು ಮಾಡ್ಬೇಕಂತಂದ್ರೆ ಈಗ ಅದು ಆಗತ್ತಿಲ್ಲ ಕೆಲಸ ಯಾವ್ದು ಆಗತ್ತಿಲ್ಲ ಈಗ ಮಳೆ ಸ್ಟಾರ್ಟ್ ಆಯ್ತು ಮತ್ತೆ ಅದ್ರ ಸಂಬಂಧ ಲೇಟ್ ಮಾಡ್ಕೊಂಡು ಹೋಗ್ತಾರೆ ಇವರು ಈಗ ಬ್ಯಾಸಿಗೆ ಒಳಗೆ ಅರ್ಜೆಂಟ್ ಮಾಡತ್ತಿಲ್ಲ ಇವರು ಉತ್ತರ ಕನ್ನಡ ಭಾಷೆದ ಹೇಳ್ಬೇಕಾರೆ ಜಲ್ದಿ ಆಗತ್ತಿಲ್ಲ ಅಂತದ ಈಗ ಅದ ಈಗ ಮಳೆ ಅಂದ್ಕೊಟ್ಲೆ ಮಳೆ ಕಾರಣ ಇಟ್ಕೊಂಡು ಇವರು 6 ದಿನದ 11 ತಿಂಗಳು ಮಾಡ್ಕೊಂಡು ಹೋಗಾರ ಇವರು ಅದಕ್ಕೆ ಅದರಿಂದ ಯಾರ್ಯಾರು ಲಾಭ ಐತೆಯೋ ಗೊತ್ತಿಲ್ಲ ಲೇಟ್ ಆಗೋದ್ರಿಂದ ದಯವಿಟ್ಟು ಇದನ್ನು ಮ್ಯಾಲಿನ ಅಧಿಕಾರಿಗಳು ಏನಂತಾರೆ ಎಚ್ಚೆತ್ತುಕೊಳ್ಬೇಕು ಇದನ್ನು ಸ್ವಲ್ಪ ಮನ್ಸಿನ ಮೇಲೆ ತೊಗೊಂಡು ಕೆಲಸ ಮಾಡ್ಬೇಕು ಅಂತೇಳಿ ನಾವು ಸರ್ ಈಗ ಆಲ್ರೆಡಿ ಡಿಸೆಂಬರ್ ಒಳಗೆ ಅದನ್ನು ಮುಗಿಸಿ ಈ ನಮಗೆಲ್ಲರಿಗೂ ಅನುಕೂಲ ಆಗುವಂಗೆ ಆ ಬಸ್ ಸ್ಟ್ಯಾಂಡನ್ನು ನಾವು ಇವತ್ತು ನಾವು ಉಪಯೋಗ ಮಾಡುವಂಥದ್ದು ಒಂದು ಇದಕ್ಕೆ ಆಗಬೇಕಾಗಿತ್ತು ಆದರೆ ಈವರೆಗೂ ಅದನ್ನು ಯಾರೂ ಇವರು ತಲೆಗೆ ಹಾಕ್ಕೊಂಡಿಲ್ಲ ಮತ್ತು 40 ಕೋಟಿ ರೂಪಾಯಿ ಅದಕ್ಕಾಗಿ ವೆಚ್ಚ ಮಾಡಿ ಸ್ಮಾರ್ಟ್ ಸಿಟಿ ಅಂಡರ್ದೊಳಗೆ ಅದನ್ನು ಖರ್ಚು ವೆಚ್ಚ ಮಾಡಿ ಅದು ಇವತ್ತಿಗೂ ಅದನ್ನು ಪೂರ್ಣ ಮಾಡೋಕ್ಕಾಗಿಲ್ಲ ಅಂತಂದರೆ ಇದರ ವಿರುದ್ಧ ನಾವು ಇವತ್ತಿಲ್ಲ ನಾಳೆ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ನಿಮ್ಮ ಟಿ ವಿ ಪೈ ಮುಖಾಂತರ ನಾನು ಎಚ್ಚರಿಕೆ ಕೊಡೋಕ್ಕೆ ಸರ್ ಏನಿಲ್ಲ ಅದು ಇವತ್ತಿಗೂ ಅದು ಕಾಮಗಾರಿ ಅರ್ಧ ಹಂಗೆ ನಿಂತೈತ್ರಿ ಕುಂಠಿತ ಸ್ಥಿತಿ ಒಳಗೆ ಐತ್ರಿ ಅದು 40 ಕೋಟಿ ರೂಪಾಯಿ ಅಂದ್ರೆ ಅವ್ರಿಗೆ ಏನು ಅದು ಕೋಟಿ ಅಂದ್ರೆ ಏನಪ್ಪ ಅನ್ನೋ ಲೆಕ್ಕಕ್ಕದಾರ ಅವ್ರು 40 ಕೋಟಿ ರೂಪಾಯಿ ಒಂದು ಜಿಲ್ಲಾ ಇದ್ರೊಳಗೆ ಹುಬ್ಬಳ್ಳಿ ಒಂದು ಇಂಥ ದೊಡ್ಡ ಒಂದು ಸಿಟಿ ಒಳಗೆ 40 ಕೋಟಿ ರೂಪಾಯಿ ಎಸ್ಟಿಮೇಟ್ನಾಗೆ ಈವರೆಗೂ ಆ ಬಸ್ ಸ್ಟ್ಯಾಂಡನ್ನು ಅವರು ಅದು ನವೀಕರಿಸುವಂಥ ಒಂದು ಏನು ಸ್ಮಾರ್ಟ್ ಸಿಟಿ ವರ್ಕ್ ಒಳಗೆ ಮಾಡ್ಯಾರ್ರಿ ಅದ್ರದ್ದು ಇವತ್ತಿಗೂ ಅದನ್ನು ಅಪೂರ್ಣವಾಗೇ ಇಟ್ಟಾರ ಅನ್ನೋದನ್ನು ನಾವು ಎಲ್ಲೇ ಘಂಟಾಘೋಷವಾಗಿ ಹೇಳೋಕ್ಕೆ ನಿಮ್ಮ ಟಿ ವಿ ಪೈ ಮುಖಾಂತರ ನಾವು ಹೇಳ್ತೇವೆ ಎಲ್ಲ ಕಾಂಟ್ರಾಕ್ಟರ್ಗಳು ಯಾರದಾರ ಅವ್ರನ್ನೆಲ್ಲ ಕರೆಸ್ಬೇಕು ಸರ್ ರಾಜ್ಯ ಸರ್ಕಾರ ಆಗಲಿ ಈ ನಮ್ಮ ಜಿಲ್ಲಾಡಳಿತ ಆಗಲಿ ಅದನ್ನು ಕರೆಸಿ ಅವ್ರ ವಿರುದ್ಧ ತೀರ್ಮಾನ ತೊಗೋಬೇಕು ಸರ್ ಕ್ರಮ ತೊಗೋಬೇಕು ರೀ ಅವ್ರಿಗೆ ಏನು ಅದನ್ನು ಎದಕ್ಕೆ ವಿಳಂಬ ಮಾಡ್ರ ಅನ್ನೋದನ್ನು ಹೇಳಿಕೆನೇ ಸಾರ್ವಜನಿಕರಿಗೆ ಕೊಡ್ಬೇಕ್ರಿ ಅವ್ರು ಇಲ್ಲ ನೀವು ಅವ್ರ ಕಪ್ಪು ಪಟ್ಟಿಗೆ ಸೇರಿಸಿ ಅವ್ರು ಏನೈತಿ ಲೈಸೆನ್ಸ್ ರದ್ದು ಮಾಡೋಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವು ಕೇಳ್ಕೋತೀವಿ ಸರ್ ಸರ್ ಈಗ ಆಲ್ರೆಡಿ ಡಿಸೆಂಬರ್ ಒಳಗೆ ಅದನ್ನು ಮುಗಿಸಿ ಈ ಬಗ್ಗೆ ಮಾತಾಡೋಕ್ಕೆ ಪ್ರೇಮನಾಥ್ ಚಿಕ್ಕ ತುಂಬಳೂರು ಇದ್ದಾರೆ ಹೋರಾಟಗಾರರು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಅಲ್ಲ ಸರ್ ಈಗ ಇವ್ರು ಯಾವಾಗ ಉದ್ಘಾಟನೆ ಮಾಡಿದ್ರು ಯಾವಾಗ ಸಾರ್ವಜನಿಕರು ಉಪಯೋಗ ಬಿಡ್ತಾ ಇದೆ ಬಿಡೋರು ಲೋಕಸಭೆ ಚುನಾವಣೆ ಹತ್ರ ಬರಬೇಕಾ ಏನಂತ ಅಲ್ಲ ಇದು ಆಕ್ಚುಲಿ ಚುನಾವಣೆಗಿಂತ ಪೂರ್ವದಲ್ಲೇ ಉದ್ಘಾಟನೆ ಆಗ್ಬೇಕಾಗಿರುವಂತ ಯೋಜನೆ ಹೌದು ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ಅಂತಂದ್ರೆ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿರುವಂತ ಈ ಬಸ್ ಸ್ಟ್ಯಾಂಡ್ ಏನಿದೆ ಕರೆಕ್ಟ್ ದಿನನಿತ್ಯ ಲಕ್ಷಾಂತರ ಜನ ಆ ಸ್ಥಳದಿಂದ ಒಂದು ಸ್ಥಳಕ್ಕೆ ಒಂದು ನಗರಕ್ಕೆ ಹೋಗಿ ಬಂದು ಮಾಡುವಂತ ಜಾಗ ಅದು ಹೆಚ್ಚಿನದಾಗಿ ಗ್ರಾಮೀಣ ಪ್ರದೇಶದ ನಮ್ಮಲ್ಲಿರುವಂತವ್ರು ಎಲ್ಲರೂ ಸಹಿತ ಆ ಒಂದು ಭಾಗದಿಂದನೇ ಮೂವ್ಮೆಂಟ್ ತಕ್ಕಂಥದ್ದು ಮತ್ತೆ ಯಾವುದೇ ಊರಿಂದ ಬಂದ್ರು ಸಹಿತ ಆ ಹಳೆ ಬಸ್ ಸ್ಟ್ಯಾಂಡ್ನಿಂದನೇ ಮೂವ್ ಆಗುವಂತ ಜಾಗ ಅದು ಹೌದು ಹೌದು ಸ್ಮಾರ್ಟ್ ಆಗದೆ ಇರುವಂತದ್ದೇ ಇದರಿಂದ ದುರ್ದೈವ ನೋಡಿ ಎಷ್ಟು ಬೇಗ ಆಗ್ಬೇಕಾಗಿತ್ತು ಎಂತೆಂತ ಕಾಮಗಾರಿಗಳು ಈ ಬೆಂಗಳೂರಿನಲ್ಲಿ ಕೆಲವೊಂದು ಕಾಮಗಾರಿಗಳನ್ನು ನಾವು ಹೋಲಿಕೆ ಮಾಡಿದ್ರೆ ನಮ್ಮ ಹುಬ್ಬಳ್ಳಿಯಲ್ಲಿ ನಡೀತಾ ಇರುವಂತಹ ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ಆಮೇಗತಿಯಲ್ಲಿನೇ ಓಡಾಡ್ತಾ ಇದಾವ ಅಂದ್ರೆ ನೀವ್ ಹೇಳ್ತಾ ಇದ್ದ ಉತ್ತರ ಕರ್ನಾಟಕ ಮಲ್ತಾ ಇದು ಅವರವರ ವೈಯಕ್ತಿಕ ದ್ವೇಷ ರಾಜಕಾರಣ ಇವಕ್ಕೆಲ್ಲದಕ್ಕೂ ಜನಸಾಮಾನ್ಯರು ಬಲಿಯಾಗ್ತಾ ಇದ್ದಾರೆ ಕರೆಕ್ಟ್ ಕರೆಕ್ಟ್ ಕರೆಕ್ಟ್
ಜನಸಾಮಾನ್ಯರಿಗೆ ಅವರಿಗೆ ನ್ಯಾಯಬದ್ಧವಾಗಿ ಸಿಗಬೇಕಾದಂತ ಸವಲತ್ತುಗಳು ಸಿಗುವಂತಲ್ಲಿ ಸಾಕಷ್ಟು ಕೊರತೆ ಆಗ್ತಾ ಇದಾವೆ. ಈ ತರ ಯಾಕೆ ನಡ್ಕೋತಾ ಇದ್ದಾರೆ? ಇವ ಸ್ಮಾರ್ಟ್ ಸಿಟಿ ಅವ್ರದ್ದು ತಪ್ಪಿದೆನಾ? ರಾಜ್ಯ ಸರ್ಕಾರ ನಿನ್ನೆ ಮೊನ್ನೆ ಬಂದಿದೆ, ಹಿಂದಿರುವಂತ ರಾಜ್ಯ ಸರ್ಕಾರ ಎಷ್ಟು ರೀತಿ ಈ ಸ್ಮಾರ್ಟ್ ಸಿಟಿ ಅವ್ರ ಜೊತೆ ಕಾರ್ಯಭಾರ ಮಾಡ್ತಿತ್ತು ಅನ್ನುವಂಥದ್ದು ಒಂಥರ ಜನರಿಗೆ ಗೊತ್ತಾಗಿಲ್ದಿರುವಂತ ಸಂಗತಿ ಆಗಿದೆ ನೋಡಿ. ಅಲ್ಲ ಸರ್, ಈಗ ಹೆಂಗೆ ಮತ್ತೆ ಈಗ ಬಸ್ ಸ್ಟಾಪ್ ಇಲ್ಲ, ಮಳೆ ಬಂದ್ರೆ ಬಿಸಿಲಿದ್ರೆ ಹೆಂಗ್ ಸರ್ ಈಗ ಜನ ಹೆಂಗ ಅಲ್ಲಿ? ಇಲ್ಲ, ಇದು ಅತಂತ್ರ ಆಗಿದೆ. ಆ ಚೆನ್ನಮ್ಮ ಸರ್ಕಲ್ ಅಲ್ಲಿ ನೀವು ಏನಾದ್ರೂ ಇವತ್ತಿನ ದಿವಸ ನೋಡಿದ್ರೆ ಆ ಮಾರ್ಕೆಟ್ ಇದೆ ಒಂದು, ಆ ಮಾರ್ಕೆಟೇ ಚೆನ್ನಮ್ಮ ಸರ್ಕಲ್ ಅಲ್ಲಿ ಇದೇನೋ ಅನ್ನೋ ತರ ಇದೆ ಸಂಚಾರಕ್ಕೆ. ಆ ವ್ಯವಸ್ಥೆ ಇದೆ ಇವತ್ತಿನ ದಿವಸ ಅಲ್ಲಿ. ಅಟ್ ಲೀಸ್ಟ್ ಒಂದು ಭಾಗನಾದ್ರೂ ಸಹಿತ ಸರಿಪಡಿಸಿ ರೆಡಿ ಮಾಡಿ ಅನುಕೂಲ ಮಾಡಿಕೊಟ್ಟಿದ್ರೆ ಎಷ್ಟು ಅನುಕೂಲ ಇತ್ತು. ಸಂಪೂರ್ಣವಾಗಿ ಆ ಹಳೆ ಬಸ್ ಸ್ಟ್ಯಾಂಡ್ ಇರುವಂತ ಜಗನ ಬಂದ್ ಮಾಡಿಬಿಟ್ಟಿದ್ದಾರೆ. ಅಲ್ಲ, ಇವ್ರು ಹೊಂದಾಣಿಕೆ ಈಗ ಸ್ಮಾರ್ಟ್ ಸಿಟಿ ಅವ್ರಿಗೆ ಮತ್ತು ಅಲ್ಲಿನ ಜನಪ್ರತಿನಿಧಿಗಳು ರಾಜಕಾರಣಿ ಹೊಂದಾಣಿಕೆ ಇಲ್ವಾ ಅಂತ ಅವ್ರ ಮುಂದೆ? ಈ ಮೊದಲಿರುವಂತಹ ಡಬಲ್ ಇಂಜಿನ್ ಸರ್ಕಾರಗಳು ವಿಚಾರ ಮಾಡ್ಬೇಕಾಗಿದ್ದು. ಕರೆಕ್ಟ್ ಕರೆಕ್ಟ್. ಆ ಡಬಲ್ ಇಂಜಿನ್ ಸರ್ಕಾರ ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇದ್ರು, ಆದ್ರೆ ಡಬಲ್ ಇಂಜಿನ್ ಸರ್ಕಾರದ ಪ್ರಕಾರ ಕೆಲಸನೇ ಆಗ್ಲಿಲ್ಲ. ಅದು ಕೇಂದ್ರ ಸರ್ಕಾರದ ಯೋಜನೆನೇ. ಹೌದು ಹೌದು. ರಾಜ್ಯ ಸರ್ಕಾರ ಸಹಿತ ಅವ್ರದ್ದು ಇತ್ತು. ಇಂತಹ ಸಂದರ್ಭದಲ್ಲಿ ಎಷ್ಟು ಅತ್ಯಂತ ತುರ್ತುಗತಿಯಲ್ಲಿ ಕಾಮಗಾರಿಯನ್ನು ಮುಗಿಸಿ ಜನರಿಗೆ ಕೊಡುವಂತಲ್ಲಿ ಕೆಲಸ ನಿಭಾಯಿಸುವಂತದ್ದು ಜನಪ್ರತಿನಿಧಿಗಳು ಮಾಡಬೇಕಾಗಿತ್ತು. ನಿಜ ನಿಜ ನಿಜ. ಜನರಿಗೆ ಕೊಡುವಂತ ಸವಲತ್ತು ಕೊಡುವಂತ ನಿಟ್ಟಿನಲ್ಲಿ ಆ ಡಬಲ್ ಇಂಜಿನ್ ಸರ್ಕಾರ ಮೊದಲಿರುವಂತಹದ್ದು ಬಹಳ ಹಿಂದೆ ಹೋಗಿತ್ತೇನೋ ಅಂತ ಅನಿಸುತ್ತೆ ನೋಡಿ. ಅಲ್ಲ ಸರ್, ನನ್ಗೆ ಅನಿಸ್ತಾ ಇದೆ, ಈ ವಸತಿ ಮನೆ ಗ್ರಾಂಟ್ ಆಗ್ತಾವಲ್ಲ ಸರ್, ಒಂದೊಂದು ಗ್ರಾಂಟ್ ಇಷ್ಟು ಇಷ್ಟು ಏರಿಕೆ ಆದರೆ ಇಷ್ಟು 20,000 ಬಿಡುಗಡೆ ಆಗೋದು ಇಷ್ಟು ಅಂತ ಹಂಗೆ ಮಾಡ್ತಾ ಇದಾರಲ್ಲ ಸರ್ ಇವರು ಸರ್ಕಾರಿ ಕಟ್ಟಡಗಳಂತಂದ್ರೆ. ಹಂಗೆ ಆಗಿದೆ ನೋಡಿ ಸರ್. ಸರ್, TV5 ಕೂಡ ಇದ್ರ ಬಗ್ಗೆ ನಿರಂತರವಾಗಿ ಧ್ವನಿ ಆಗ್ತಾ ಇದೆ ಸರ್. ಖಂಡಿತ ಹಿಂದಿನ ಬಾರಿನೂ ಸಹಿತ ವರದಿ ಮಾಡಿತ್ತು ಒಳ್ಳೆ ರೀತಿಯಲ್ಲಿ ಜನರ ಮೇಲೆ ಪರಿಣಾಮ ಬೀರುವಂತ ನಿಟ್ಟಿನಲ್ಲಿ ಈಗೂ ಸಹಿತ ಅಟ್ ಲೀಸ್ಟ್ ಈ ತರದ ವರದಿ ಆದಂತ ಸಂದರ್ಭದಲ್ಲಿ ಅದನ್ನು ಸಹಿತ ಆ ಸಂಬಂಧಪಟ್ಟಂತ ಇಲಾಖೆಯವರು ಎಚ್ಚೆತ್ತುಕೊಂಡು ಕೂಡಲೇ ಕಾಮಗಾರಿಯನ್ನ ಮುಗಿಸಿ ನಿಜ 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 ನಿಜ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಾತಾಡಿದ್ದಕ್ಕೆ. ಪ್ರೇಮನಾಥ್ ಚಿಕ್ಕತುಂಬಳ ಹೋರಾಟಗಾರರು ನಿರಂತರವಾಗಿ ಹೋರಾಟದ ಅಂದರೆ ಧ್ವನಿ ಎತ್ತಾನೆ ಇದ್ದಾರೆ, ಬಸ್ ನಿಲ್ದಾಣ ಬೇಗ ಆಗಬೇಕು ಅಂತ. 2021 ದಿ ಟ್ರಿನಿಟಿ ಗ್ರೂಪ್ ಏನಿದೆಯಲ್ವಾ, ಅದು ಟೆಂಡರ್ ತೆಗೆದುಕೊಂಡಿತ್ತು, ಮತ್ತು 22 ಭಾಳ ಸ್ವಲ್ಪ ಹಗ್ಗ ಜಗ್ಗಾಟ ನಡೆದು ಆ ಸಂದರ್ಭದಲ್ಲಿ. ಬಟ್ ಈಗ 2022 ಡಿಸೆಂಬರಕ್ಕೆ ಅದು ಸಾರ್ವಜನಿಕರ ಅನುಕೂಲಕ್ಕೆ ಓಪನ್ ಆಗಬೇಕಾಗಿತ್ತು, ಇನ್ನೂ ಕೂಡ ಆ ಭಾಗ್ಯ ದೊರಕಿಲ್ಲ. ಇನ್ನೂ ಒಂದು ವರ್ಷ ಹೋಗುತ್ತೆ ಅಂತ ನಮಗೆ ಅನಿಸ್ತಾ ಇದೆ ಈ ಕಟ್ಟಡ ನೋಡ್ತಾ ಇದ್ರೆ. ಮಳೆ ಬಂದರೆ ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಎಲ್ಲಿ ಕೂತ್ಕೋಬೇಕು, ನೀವೇ ಹೇಳಿ ನೋಡೋಣ. ಚೆನ್ನಮ್ಮ ಸರ್ಕಲ್ ಕೂತ್ಕೋಬೇಕು ಅಲ್ಲಿ ರೋಡಲ್ಲಿ, ಬಸ್ ಸ್ಟಾಪ್ ಇದೆ ಅಲ್ಲಿ, ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಸಿಸ್ಟಮೆಟಿಕ್ಕಾಗಿ ಮಾಡ್ತಾಯಿದ್ರೆ ನಾವಿಲ್ಲ ಅಂತ ಹೇಳ್ತಿಲ್ಲ, ಯಾಕೆ ಲೇಟ್ ಮಾಡ್ತಾ ಇದ್ದೀರಿ? ನಿಮಗಲ್ಲಿ ಕಾರ್ಮಿಕರ ಕೊರತೆ ಇದೆಯಾ? ಕೋವಿಡ್ ಟೈಮ್ನಲ್ಲಿ ಏನೇನೋ ಕಾರಣ ಹೇಳಿದಿರಿ, ಅನುದಾನ ಇಲ್ಲ, 40 ಏನು ಕಡಿಮೆ ಆಗುತ್ತಾ? ಯಾಕೆ ದುಡ್ಡು ಹೊಡಿಬೇಕಂತ ಪ್ಲಾನ್ ಇದೆಯಾ? ಹೊಡೆದಿದ್ದೀರಾ ಆಲ್ರೆಡಿ, ದುಡ್ಡಿಲ್ವಾ, ತಿಂದು ಬಿಟ್ಟಿದ್ದೀರಾ ಎಲ್ಲರೇ, ಎಲ್ಲ ಈಗ ಖರ್ಚು ಮಾಡೋಕೆ ದುಡ್ಡಿಲ್ವಾ ಅಲ್ಲಿ ತರೋಕ್ಕೆ ಸಾಮಾನುಗಳನ್ನ? ಹೇಳಬೇಕಲ್ವಾ ಅದನ್ನ? ಈಗ ವಸತಿ ಯೋಜನೆ ಇಡ್ತವೆ ನಿಮ್ಗೆ ಗೊತ್ತಾ, ಮನೆ ಗ್ರ್ಯಾಂಟ್ ಹಾಕ್ತಾರೆ, ಮನೆಗಳು 5 ಗೌರ್ಮೆಂಟ್ ಕೊಡುತ್ತೆ, ಈಗ 5 ಮಾಡಿದ್ರೆ, ಅವಾಗೆಲ್ಲ 2.5 ಕೊಡ್ತಾಯಿದ್ರು. ಪ್ಲಿಂತು ಫೌಂಡೇಶನ್ಗೆ 25,000 ಫೌಂಡೇಶನ್ ಹಾಕಿ ಫೋಟೋ ಹೊಡೆದು ಕಳಿಸೋದು, 25,000 ಬಿಡುಗಡೆ ಮಾಡ್ತು. ಸ್ವಲ್ಪ ದಿನ ಆದಮೇಲೆ ಮತ್ತೆ ಸ್ವಲ್ಪ ಇಟ್ಟಿಗೆಗಳನ್ನ ಹಾಕಿ ಸ್ವಲ್ಪ ಕಟ್ಟೋದು, ಗೋಡೆಯನ್ನು ಏರಿಸೋದು, ಮತ್ತು 1,00,000 ಮತ್ತು ಸ್ವಲ್ಪ ಮೇಲೆ, ಹಿಂಗೆ ಮಾಡ್ತಾ ಇದ್ರಲ್ರಿ ನೀವು. ಅದೇನು ಸ್ವಂತ ಮನೆನ ಅದು? 100,000 ಜನರಿಗೆ ಉಪಯೋಗವಾಗುವಂತಹ ಕಟ್ಟಡ ಅದು. ನೀವೊಂದು ದೇವಸ್ಥಾನ ಲೇಟ್ ಮಾಡಿ ನಾವು ಕೇಳ್ತಾ ಇರಲಿಲ್ಲ. ದೇವಸ್ಥಾನ ಕಟ್ಟೋದನ್ನ ನೀವು ಡಿಲೇ ಮಾಡಿದ್ರು ನಾವು ಕೇಳ್ತಾ ಇರಲಿಲ್ಲ. ಆದರೆ ಸಾರ್ವಜನಿಕರಿಗೆ ಅನುಕೂಲವಾಗುವುದು, ದಿನನಿತ್ಯ 100,000 ಸಂಖ್ಯೆಯ ಪ್ರಯಾಣಿಕರು ಬಂದು ಹೋಗೋದು, ಕಾಲೇಜ್ ಮಕ್ಕಳು ವಿದ್ಯಾರ್ಥಿಗಳು ಏನು ಮಾಡಬೇಕು, ವಯಸ್ಸಾದಂಥವ್ರು ಏನು ಮಾಡಬೇಕು, ಸ್ಮಾರ್ಟ್ ಸಿಟಿ ಅಂತ ಯಾಕ್ರಿ ಸ್ಮಾರ್ಟ್ ಅಂಥೇಳಿ, ಅಭಿವೃದ್ಧಿ ಅಂಥೇಳಿ ಬರೀ. ಡಬಲ್ ಇಂಜಿನ್ ಸರ್ಕಾರ ಈ ಹಿಂದೆ ಏನು ಮಾಡ್ತು ಅಂತ ಜನ ಕೇಳ್ತಾ ಇದ್ದಾರೆ, ಯಾಕಾಗಲಿಲ್ಲ ಹಿಂದೆ? ಆಯಿತು, ಈಗಲಾದರೂ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ವಿನಾಯಕ್ ಅವರಿದ್ದಾರೆ ಈ ಬಗ್ಗೆ ಮಾತಾಡಲಿಕ್ಕೆ, ಹೋರಾಟಗಾರರು ಸ್ಥಳೀಯರು ಕೂಡ. ಹೌದು ಸರ್, ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರಿ, ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಆದಮೇಲೆ ದೊಡ್ಡ ಸಿಟಿ, ಆದರೆ ಈ ಸ್ಮಾರ್ಟ್ ಸಿಟಿ ಅನ್ನುವಂಥ ಹೆಸರಿನಲ್ಲಿ
ಇವ್ರಿವರು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು ಸರ್. ಬದಲಾವಣೆ ನಾವು ಕಾಣ್ತಾ ಇದೀವಿ, ಬಸ್ ಸ್ಟ್ಯಾಂಡ್ ಹೋದ್ರೆ ಗೊತ್ತಾಗ್ತಾ ಇದೆ ನಮಗೆ. ಸರ್, ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಅಧಿಕಾರಿಗಳು ಸ್ಮಾರ್ಟ್ ಆಗ್ತಾ ಇದಾರೆ ಇವತ್ತು. ಕರೆಕ್ಟ್, ಹೌದಾ? ಈಗ ನೋಡಿ, ಅದು ಈಗ ಹಳೆ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಇರ್ತಕ್ಕಂತ ಬಸ್ ಸ್ಟ್ಯಾಂಡ್ ನ ಸಂಪೂರ್ಣ ಡೆಮೊಲಿಷ್ ಮಾಡಿ ಈಗ ಇವರು ಮತ್ತೆ ಅದೇ ಜಾಗದಲ್ಲಿ ಒಂದು ಹೊಸ ನಿಲ್ದಾಣವನ್ನ ಇವರು ನಿರ್ಮಾಣ ಮಾಡ್ತಿದ್ದಾರೆ. ಹೌದು, ನಿರ್ಮಾಣ ಮಾಡ್ಲಿಕ್ಕಂತ ಇವರು ಅವತ್ತಿನ ದಿನ ಡಬಲ್ ಇಂಜಿನ್ ಸರ್ಕಾರ ಇದ್ದ ಕಾಲದಲ್ಲಿ ಶುರು ಆಗಿರ್ತಕ್ಕಂತ ಈ ಒಂದು ಕಾಮಗಾರಿ ಆದಷ್ಟು ಒಂದ್ ವರ್ಷದಲ್ಲೇ ನಾವು ಕಂಪ್ಲೀಟ್ ಮಾಡ್ತೇವೆ ಅಂತ ಹೇಳಿದವ್ರು ಇವತ್ತು ಸುಮಾರು ಒಂದು ಹತ್ತಿರ ಒಂದು 4 ವರ್ಷ ಹೆಚ್ಚಿನ ಆಗಿರ್ಬೋದು. ಈಗ ಅಲ್ಲಿ ಆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಏನ್ ಈ ಒಂದು ನಿಲ್ದಾಣವನ್ನು ನಿರ್ಮಾಣ ಮಾಡ್ತಾ ಇದಾರೆ, ಅಲ್ಲಿ ಸ್ಮಾರ್ಟ್ ಆಗಿ ಆ ಜನ ಸಾಯ್ತಾ ಇದಾರೆ, ಅದನ್ನ ಯಾರು ನೋಡ್ತಾ ಇಲ್ಲ, ಯಾವ ಅಧಿಕಾರಿಗಳು ಕಂತಿರುತ್ತಲ್ಲ ಇವತ್ತು ಸಾವಿನ ಜನರಿಗೆ ಸಾವಿನ ಜೊತೆ ಚೆಲ್ಲಾಟ ಆಡ್ತಕ್ಕಂತ ಒಂದ್ ಕೆಲಸ ಇವತ್ತು ನಿರ್ಮಾಣ ಆಗಿದೆ ಸರ್. ಅಲ್ಲಿ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಸರ್? ಅಲ್ಲಿ ಅದೇ ಇವ್ರ ಮನೆ ಯಾರಾದ್ರೂ ಒಬ್ರು ತೀರ್ಕೊಂಡ್ ಬಿಟ್ಟಿದ್ರೆ ಅಲ್ಲಿ ಆಕ್ಸಿಡೆಂಟ್ ಗಳಾಗಿ ಆ ನೋವು ಇವ್ರು ಗೊತ್ತಾಗ್ತಿತ್ತಲ್ಲ. ಅಲ್ಲಿ ನೀವು ನಂಬಲ್ಲ ಸರ್, ಕೈಯಲ್ಲಿ ಜೀವ ಹಿಡ್ಕೊಂಡು ಅಲ್ಲಿ ಹೋಗ್ಬೇಕು ಗೊತ್ತಾ ಸರ್? ಅದ್ರ ಮಧ್ಯದಲ್ಲಿ ಆ BRTS ನಿಲ್ದಾಣ ಕೂಡ ಇದೆ ಸರ್. ಅಲ್ಲಿ ಈ ಕಡೆ ನಾವು BRTS ನಿಲ್ದಾಣದಲ್ಲಿ ಯಾವ್ದಲ್ಲಿ BRTS ಬಸ್ ಗಳಿಲ್ಲ ಅಂತಂದ್ರೆ, ತಿಗ್ರಿ ಬಸ್ ಗಳಿಲ್ಲ ಅಂತಂದ್ರೆ ಆ ಬಸ್ ಆ ರಸ್ತೆಯಲ್ಲೂ ಕೂಡ ಬರ್ತಿರ್ತಾರೆ, ಈ ರಸ್ತೆಯಲ್ಲೂ ಕೂಡ ಬರ್ತಿರ್ತಾರೆ. ಅಲ್ಲಿ ಮುಂದೆ ಹೋದ್ರೆ ಮತ್ತೆ ಅಲ್ಲೊಂದು ಮೇಲ್ಸೇತುವೆ ಕಾರ್ಯ ಕೈ ನಡೆದಿದೆ ಸರ್, ಅಲ್ಲಿ ಕೂಡ ಕಾಮಗಾರಿ ಕೆಲಸ. ಅಲ್ಲ ಸರ್, ಈಗ ಅದು ಹಳೆ ಬಸ್ ಸ್ಟ್ಯಾಂಡ್ ಕೆಡದ್ಮೇಲೆ ಇವರು ತಾತ್ಕಾಲಿಕ ಎಲ್ಲೂ ಮಾಡ್ಲಿಲ್ಲ ಬಯಲ್ ಜಾಗದಲ್ಲಿ ಬಸ್ ಸ್ಟಾಪ್? ಹಂಗಾರೆ ಸರ್, ಇವರು ನೋಡಿ ಹಳೆ ಬಸ್ ಸ್ಟ್ಯಾಂಡ್ ಇವತ್ತು ಡೆಮಾಲಿಷ್ ಮಾಡಿದ್ರಲ್ಲ, ಅವಾಗಿಂದ ಇವ್ರು ಏನ್ ಮಾಡಿದಾರೆ, ಅಲ್ಲಿ ಸಾಯಿ ಮಂದಿರ ಇದೆ, ಕೋಲ್ಡ್ ಸರ್ಕಲ್, ಕೇಶಾಪುರ್ ಸರ್ಕಲ್, ಅಲ್ಲೆಲ್ಲೆಲ್ಲೆಲ್ಲೆ ಇವರು ಇದನ್ನ ತಾತ್ಕಾಲಿಕ ನಿಲ್ದಾಣಗಳು ಮಾಡ್ಕೊಂಡಿದ್ದಾರೆ ಸರ್. ಅಲ್ಲಿ ಕೂಡ ಸಿಕ್ಕಾಪಟ್ಟೆ ಜನದಟ್ಟಣೆ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. ಇದರಿಂದ ಜನರಿಗೆ ಎಷ್ಟು ತೊಂದರೆ ಆಗುತ್ತೆ ಸರ್? ಎಷ್ಟು ಲಕ್ಷಾಂತರ ಜನರಿಗೆ ತೊಂದರೆ ಆಗುತ್ತೆ, ಇನ್ನು ಎಷ್ಟು ದಿನ ಅಂತ ಇವರಿಗೆ ಚೆಲ್ಲಾಟ ಆಡೋದಂತ. ನಾವು ನಮ್ಮ ಆಗ್ರಹ ಏನಂದ್ರೆ ಸರ್, ನಾವು ತಮ್ಮ ಒಂದು ರಾಜ್ಯದಲ್ಲಿ ಇವತ್ತು ಕಳಕಳಿ ಇರ್ತಕ್ಕಂತ ಒಂದು ನಮ್ಮ TV5 ಚಾನೆಲ್ ಮುಖಾಂತರ ನಾವು ಕೇಳ್ಕೊಳ್ಳೋದು ಏನಂತಂದ್ರೆ, ಇದನ್ನ ಇನ್ನು ಶೀಘ್ರದಲ್ಲಿ ಇದನ್ನ ಏನಾದ್ರೂ ಇವರು ಕಟ್ಟಡ ಕಾಮಗಾರಿ ಪೂರ್ಣ ಮಾಡ್ಲಿಲ್ಲ ಅಂತಂದ್ರೆ ಆ ಗುತ್ತಿಗೆದಾರನ ಕಪ್ಪು ಪಟ್ಟಿಗೆ ಸೇರ್ಸೋದು ಒಳ್ಳೆ ಸರ್. ಕರೆಕ್ಟ್ ಸರ್, ಕರೆಕ್ಟ್ ಕರೆಕ್ಟ್. ಅಲ್ಲ ಸರ್, ಈಗ ಇವರು ಲೋಕಸಭೆ ಚುನಾವಣೆ ಕಾಯ್ತಾ ಇದಾರೆ ಅಂತ ನನಗೀಗ ಡೌಟು ಸರ್. ಲೋಕಸಭೆ ಚುನಾವಣೆ ಅವು ಒಂದು ನಮ್ಮ MLA ಎಲೆಕ್ಷನ್ ಆಗ್ಲಿ, ಲೋಕಸಭೆ ಎಲೆಕ್ಷನ್ ಚುನಾವಣೆಗಳು ಬರ್ತಾನೆ ಇರ್ತದೆ ಸರ್. ನಮ್ಮ ಕಾಮಗಾರಿ ನಮ್ಮ ದುಡ್ಡಲ್ಲಿ ಮಾಡ್ತಕ್ಕಂತ ಕೆಲಸನ ನಿಯತ್ತಾಗಿ ಚೆನ್ನಾಗಿ ನಮ್ಮ ಸಮಯದಲ್ಲಿ ನಮ್ಗೆ ಮಾಡಿಕೊಡಿ, ಜನರಿಗೆ ಅನುಕೂಲ ಮಾಡಿಕೊಡಿ, ಇಲ್ಲ ಅಂತ ಜನ ನಿಮ್ಮನ್ನು ಚೀತ್ಕೊಂಡು ಹೋಗಿತಾ ಇದ್ರು. ಅಲ್ಲ ಸರ್, ಈಗ ಜನಕ್ಕೆ ಗೊತ್ತಾಗ್ಬೇಕಲ್ಲ ಸರ್, ನಾವು ಮಾಡಿದ್ವಿ ಅಂತ ಆತರ ಈಗ ವೋಟ್ ಬ್ಯಾಂಕ್ ತರ ಬಳಸ್ಕೊಳ್ತಿದ್ದಾರೆ ಅಂತ ಎಲ್ಲಾ ಯೋಜನೆಗಳನ್ನ ಸರ್. ಅದನ್ನ ನಾಟಿಗೇಡಿತರ ಸರ್. ಯಾವ್ದೇ ಇವತ್ತು ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡಿದೀವಿ ಅಂತೇಳಿ ಮಾತಾಡ್ಬರ್ತಾರ. ಅದ್ ಜನರ ಕೆಲಸ, ಜನರಿಗಾಗಿ ಮಾಡ್ತಕ್ಕಂತ ಕೆಲಸ. ಇವತ್ತು ಯಾರ್ಯಾರು ಕೂಡ ಅದನ್ನ ಪ್ರಾಮಾಣಿಕವಾಗಿ ಮಾಡಿದ್ರೆ ಆ ಒಂದು ಸೇವೆ ಅವ್ರಿಗೆ ಸಲ್ಲುತ್ತೆ ಸರ್. ಇವತ್ತು ಯಾವ್ದೇ ಸರ್ಕಾರ ಬರ್ಲಿ, ಸರ್ಕಾರ ಹೋಗ್ಲಿ ಸರ್, ಇವತ್ತು ನಮ್ ಜನಪ್ರತಿನಿಧಿಗಳು ಯಾರು ಕೆಲಸ ಮಾಡಿದಾರಲ್ಲ, ಇವತ್ತು ನಾವು ಪ್ರಾಮಾಣಿಕವಾಗಿ ಅದನ್ನ ನೀವು ಮಾಡಿದ್ರೆ ನಿಮ್ ಕಾಲದ ಹಾಳಾಗಿದೆ, ನಿಮ್ ಕಾಲದಲ್ಲಿ ಆ ಕೆಲಸ ಕಾಮಗಾರಿಗಳು ಆಗಿವೆ ಅಂತ ನಾವು ಕೂಡ ಹೇಳ್ತೇವೆ ಸರ್. ಅದನ್ನ ಬಿಟ್ಕೊಟ್ಟು ಬರೀ ನೀವು ಉದ್ಘಾಟನೆಗೋಸ್ಕರ, ಚುನಾವಣೆಗೋಸ್ಕರ ಅದನ್ನ ನೀವು ಎಲ್ಡಪ್ ಮಾಡ್ತಾ ಕುಂತೀರ ಸರ್, ಅದು ತಪ್ಪಲ್ಲ ಸರ್. ಅದು ಕರೆಕ್ಟ್, ಯಾರೇ ಮಾಡಿದ್ರು ಕೂಡ ಪ್ರಭಾವಿ ಕೇಂದ್ರ ಸಚಿವರು ಇದಾರಲ್ಲ ಸರ್, ಒಂದೇ ಒಂದು ಮಾತು ಹೇಳಿದ್ರೆ ಸಾಕು ಸರ್. ನೋಡಿ, ಇವತ್ತು ಪ್ರಭಾವಿ ಕೇಂದ್ರ ಸಚಿವರು ಇದಾರೆ, ಸನ್ಮಾನ್ಯ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬ್ರು. ಹೌದು, ಅವ್ರ ಮೇಲೆ ನಮ್ ಸಂಪೂರ್ಣ ವಿಶ್ವಾಸ ಇದೆ. ಈ ಒಂದು ವರದಿ ನೋಡಿದ್ರು ಅವ್ರು ಎಚ್ಚೆತ್ತುಕೊಂಡು ಆ ಒಂದು ಕಾಮಗಾರಿಗೆ ವೇಗ ಕೊಡ್ತಾರೆ ಅಂತ ನಾವು ಅನ್ಕೋತೇವೆ ಸರ್, ತಮ್ಮ ಮೂಲಕ. ನಿಜ. ಹಾಗಾದ್ರೆ ಸರ್, ನಾನು ಆಗಲೇ ಒಂದು ಮಾತು ಹೇಳ್ತಿದ್ದೆ ಸರ್, ದೇವಸ್ಥಾನ ಬೇಕಾದ್ರೆ ನೀವು ಲೇಟಾಗಿ ಕಟ್ಟಿ ಸರ್, ಲೇಟಾಗಿ ಕಟ್ಟಿ ಏನಾಗಲ್ಲ, ಬಟ್ ಸಾರ್ವಜನಿಕರ ಅನುಕೂಲಕ್ಕೆ ಇರುವಂಥ ಒಂದು ಕಟ್ಟಡವನ್ನು ಬೇಗ ಮುಗಿಸಿ ಅಂತ ಸರ್. ನಾವು ದೇವಸ್ಥಾನ ಹೆಸರಲ್ಲ ಸರ್ ರಾಜಕೀಯ ಮಾಡೋದು, ಅವು ಒಂದು ಸ್ವಲ್ಪ ಬೇಗ ಆಗ್ತಾವೆ ಸರ್, ಸಾರ್ವಜನಿಕ ಕೆಲಸ ಬೇಗ ಆಗಲ್ಲ ಸರ್. ಅದನ್ನ ನಮ್ಮ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೋಬೇಕು ಸರ್. ಅದನ್ನ ಇವತ್ತು ನೋಡ್ರಿ, ಎಷ್ಟೊಂದು ಜನದಟ್ಟಣೆ ಸರ್, ಎಷ್ಟೊಂದು ಟ್ರಾಫಿಕ್ ಸರ್, ಎಷ್ಟೊಂದು ಜನ ಸಾಯ್ತಾ ಇದಾರೆ ಸರ್. ಸುಮಾರು 40 ಕೋಟಿಗೂ ಅಧಿಕ ಮೇಲ್ಪಟ್ಟ ಅದೊಂದು ಯೋಜನೆ ಸರ್. ಅದು ಎಷ್ಟು ಚೆನ್ನಾಗಿ ಆಗ್ಬೇಕಾಗಿತ್ತು ಸರ್, ಅದು ಎಷ್ಟು ವೇಗ ಪಡ್ಕೋಬೇಕಾಗಿತ್ತು ಸರ್, ಇನ್ನೂ ಆಗಿಲ್ಲ ಅಂತಂದ್ರೆ ನಮ್ಗೆ ಎಷ್ಟು ದುಃಖ ಆಗುತ್ತೆ ಸರ್. ಅದು ಸರ್, ಅದೇ ಈಗ ದಕ್ಷಿಣ ಕರ್ನಾಟಕದಲ್ಲಿ ಬೆಂಗಳೂರು ಮೈಸೂರು ಯಾವುದೋ ಒಂದು ಪ್ರದೇಶದಲ್ಲಿ ಆಗಿದ್ರೆ ಮೋಸ್ಟ್ಲಿ ಬೇಗ ಮುಗಿತಿತ್ತು ಅನ್ಸುತ್ತಾ ಇದೆ, ಬಟ್ ಉತ್ತರ ಕರ್ನಾಟಕ ಭಾಗ ಅಂದ್ರೆ ಹಿಂಗೇನಾ ಅಂತ ಎಲ್ರಿಗೂ
ಸರ್ ಉತ್ತರ ಕರ್ನಾಟಕ ಭಾಗದಲ್ಲಿ ಅದು ನಮ್ಮ ಜನಪ್ರತಿನಿಧಿಗಳು ಇವತ್ತು ಅರ್ಥ ಮಾಡ್ಕೋಬೇಕು ಸರ್ ಅದನ್ನ. ಯಾಕಂದ್ರೆ ನಮ್ಮಲ್ಲಿ ಏನು ಉತ್ತರ ಕರ್ನಾಟಕದಲ್ಲಿ ಏನು ಕಡಿಮೆ ಇಲ್ಲ ಸರ್, ನಮ್ಮಲ್ಲಿ ಕೂಡ ಇದಿಬ್ಬರು ಮೂರು ಜನ ಮುಖ್ಯಮಂತ್ರಿಗಳನ್ನ ಕಂಡಿದೆ ಸರ್ ನಮ್ಮ ಉತ್ತರ ಕರ್ನಾಟಕನು ಕೂಡ. ಅದನ್ನ ನಮ್ಮ ಜನ ಅರ್ಥ ಮಾಡ್ಕೋಬೇಕು ಸರ್. ನೋಡಿ ನಾವು ಇವತ್ತು ಬೆಂಗಳೂರು ಮೈಸೂರು ಮಂಡ್ಯ ಇವಾಗೆಲ್ಲ ನಾವು ಹೋಲಿಕೆ ಮಾಡಿದ್ರೆ ಎಷ್ಟು ಹಿಂದಿದೇವಪ್ಪ ನಾವು, ನಾವ್ಯಾಕೆ ಸ್ಪೀಡ್ ಆಗ್ಬಾರ್ದು? ಬೇರೆ ನಾವು ಅಧಿಕಾರಕ್ಕೋಸ್ಕರ ಅಷ್ಟೇ ಸ್ಪೀಡ್ ಆಗ್ಬಾರ್ದು ಸರ್. ಅಭಿವೃದ್ಧಿಗೋಸ್ಕರನು ನಾವು ನಮ್ಮ ತಾಕತ್ತನ್ನು ತೋರಿಸ್ಬೇಕಾಗತ್ತೆ ಸರ್, ತೋರಿಸ್ಬೇಕು. ಅದನ್ನ ಇವರೆಲ್ಲ ಅರ್ಥ ಮಾಡ್ಕೋಬೇಕಲ್ಲ ಸರ್. ಸರ್ ನಿಮ್ಗೆ ಇನ್ನು ಎಷ್ಟು ದಿನ ಆಗ್ಬೋದು ಅಂತ ಅನ್ಸುತ್ತೆ ಸರ್ ನೋಡ್ತಾ ಇದ್ರಿ ಇದು ಕಾಮಗಾರಿ ಇನ್ನೊಂದು ಸರ್ಕಾರ ಬರೋವರೆಗೂ? ಅದನ್ನ ಮಾಡಿದ್ರೆ ಚಲೋ ಅಲ್ಲ ಸರ್. ನಿಜ ನಿಜ ನಿಜ. ಅದನ್ನ ಆದಷ್ಟು ಬೇಗ ಇನ್ನೊಂದು ವೇಗವಾಗಿ ಮಾಡಿದ್ರೆ ಸರ್, ಇನ್ನೂ ಒಂದು 6 ತಿಂಗಳು 8 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್. ಅದು ನಿಧಾನಗತಿಯಲ್ಲಿ ಮಾಡಿದ್ರೆ ನಿಧಾನಗತಿಯಲ್ಲಿ ಆಗುತ್ತೆ, ನಾವು ಸ್ಪೀಡ್ ಆಗಿ ಮಾಡಿದ್ರೆ ಸ್ಪೀಡ್ ಆಗಿ ಆಗುತ್ತೆ ಸರ್. ಅದನ್ನ ಅದನ್ನ ನಮ್ಮ ನಮ್ಮ ಜನಪ್ರತಿನಿಧಿಗಳನ್ನ ಕೈ ಮುಗಿದು ಕೇಳ್ತೇನೆ, ವಿನಂತಿ ಮಾಡ್ತೇನೆ. ಇವತ್ತಿಗೂ ಕೂಡ ಸನ್ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಲ್ ಸಾಹೇಬ್ರಲ್ಲಿ ವಿನಂತಿ ಮಾಡ್ತೇವೆ. ಆಮೇಲೆ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬ್ರಲ್ಲಿಯೂ ಕೂಡ ನಾವು ವಿನಂತಿ ಮಾಡ್ತೇವೆ. ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳಿಗೂ ನಾವು ವಿನಂತಿ ಮಾಡ್ತೇವೆ. ಆದಷ್ಟು ಬೇಗ ಯಾವ್ಯಾವ ಕಾಮಗಾರಿಗಳು ಪೆಂಡಿಂಗ್ ಇದಾವೋ ಅವನ್ನೆಲ್ಲ ಕೂಡ ತಾವು ವೇಗ ಚಾಲನೆ ಕೊಟ್ಟು ಅವನು ಸ್ಪೀಡ್ ಆಗಿ ಮಾಡಿಸಿ ಜನರಿಗೆ ಋಣಮುಕ್ತವಾಗಿ ಅದನ್ನ ಒಂದು ಚಾಲನೆ ಕೊಡ್ಬೇಕಂತ ನಮ್ಮ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೇನೆ ಸರ್. ಆದಷ್ಟು ಸರ್ ಇವರು ಪಕ್ಷಾತೀತವಾಗಿ ಎಲ್ಲರೂ ಒಂದಾಗ್ಬೇಕು ಸರ್, ಜನಪರವಾಗಿ ಕೆಲಸಗಳು ಬಂದ ಸಂದರ್ಭದಲ್ಲಿ ಹಂಗಿದಾರ ಸರ್ ಜನ ರಾಜಕಾರಣಿಗಳು ನಿಮ್ಮ ಭಾಗದಲ್ಲಿ? ಇದಾರೆ ಸರ್, ಇಲ್ಲ ಅಂತ ಹೇಳಲ್ಲ, ಇದಾರೆ. ಬಟ್ ಸ್ವಲ್ಪ ಯಾಕೋ ಸ್ಲೋ ಇದಾರೆ ಸರ್, ಅದೇ ತಪ್ಪಾಗ್ತಾ ಇದೆ. ಕೆಲವೊಂದಲ್ಲ ಎಲ್ಲ ಕೂಡ್ತಾರೆ ಸರ್, ಈಗ ಆಗಿನ ಸಮಯಕ್ಕೆ ಅಷ್ಟೇ ಕೂಡಿದ್ರೆ ಅಲ್ಲ ಸರ್. ಅದನ್ನ ಕಂಟಿನ್ಯೂ ಆಗಿ ಅಭಿವೃದ್ಧಿ ವಿಚಾರದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೆಲಸ ಮಾಡ್ಬೇಕು ಸರ್. ಕೆಲವೊಮ್ಮೆ ಮಾಡ್ತಾರೆ, ಇನ್ನು ಕೆಲವೊಮ್ಮೆ ತಮ್ಮ ಸ್ವಪ್ರತಿಷ್ಠೆಗೋಸ್ಕರ ಕೆಲವೊಮ್ಮೆ ಹಾಗೆ ಪೆಂಡಿಂಗ್ ಉಳಿತಂತ ನನ್ ಗೊತ್ತಿರ್ತದೆ ಸರ್. ನಿಜ ನಿಜ ಸರ್. ಈಗ TV5 ಮತ್ತೆ ನಿಮ್ಮಂತ ಹೋರಾಟಗಾರರು ಸೇರಿ ಎಲ್ಲ ನಮ್ಗೆ ಒಂದ್ ಹೊಸ ಬಸ್ ಸ್ಟಾಪ್ ಬೇಗ ಆಗ್ಬೇಕು ಸರ್, ಉದ್ಘಾಟನೆ ಆಗ್ಬೇಕು. ಅದು ಹೊಸ ಬಸ್ ಇದನ್ನ ಈಗೇನ್ ಅಲ್ಲಿ ಹಳೆ ಬಸ್ ನಿಲ್ದಾಣ ಜಾಗದಲ್ಲಿ ಏನ್ ಹೊಸ ಬಸ್ ನಿಲ್ದಾಣ ನಿರ್ಮಾಣ ಮಾಡ್ತಾ ಇದಾರಂತ, ಅದು ಕೂಡ ಸ್ಪೀಡ್ ಆಗಿ ಆಗ್ಬೇಕು. ಆಮೇಲೆ ಈಗೇನ್ ಆಮೆಗತಿಯಲ್ಲಿ ಸಾಕ್ತಕ್ಕಂತ ಮೇಲ್ಸೇತುವೆ ರಸ್ತೆಗಳು ಏನಿದಲ್ಲ ಸರ್, ಅವು ಕೂಡ ಸ್ಪೀಡ್ ಆಗ್ಬೇಕು. ಕೆಲವೊಂದ್ ಕಡೆ ಎಲ್ಲ ಪ್ಲಾನಿಂಗ್ ನನ್ನ ಪ್ರಕಾರ ಎಲ್ಲೋ ಮಿಸ್ಟೇಕ್ ಆಗಿವೆ. ಅದರಿಂದ ಮುಂದಿನ ದಿನ ಇನ್ನೂ ನೋಡಿ ಸರ್, ನೀವು ಬೇಕಾದ್ರೆ ಕಾದು ನೋಡಿ ಸರ್, ಇನ್ನೂ ಅದರಿಂದ ಜೀವಹಾನಿಗಳು ಹೆಚ್ಚಿಗೆ ಆಗ್ತಾ ಹೊರತು ಕಡಿಮೆ ಆಗಲ್ಲ ಸರ್. ಕೆಲವೊಂದು ಏನಂತಾರೆ ಸರ್, ಅಭಿವೃದ್ಧಿ ವಿಚಾರದಲ್ಲಿ ಅವೈಜ್ಞಾನಿಕವಾಗಿ ಕೆಲವೊಂದು ಕಡೆ ಆಗಿದೆ ಸರ್, ಅವು ಕೂಡ ಸರಿಪಡಿಸ್ಕೊಂಡ್ರೆ ಒಳ್ಳೇದಂತ ಹೇಳ್ತೇನೆ. ಇನ್ನು ನಿರ್ಮಾಣ ಹಂತದಲ್ಲಿ ಇದೆ, ನಿರ್ಮಾಣ ಆದ ನಂತರ ಅದನ್ನ ನಾವು ಮತ್ತೆ ಅದಕ್ಕೆ ಕೈ ಹಚ್ಚೋದು ಜನರ ಜೊತೆ ಕೈ ಹಾಕೋದು ತಪ್ಪು ಸರ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದನ್ನ ಈಗೇ ಸರಿಪಡಿಸ್ಕೊಂಡ್ರೆ ಒಳ್ಳೆ ಸರ್. ತಮ್ಮ ಒಂದು ಅತ್ಯುನ್ನತ TV5 ಮುಖಾಂತರ ನಾನು ವಿನಂತಿ ಮಾಡ್ತೇನೆ ನಮ್ಮ ಅಧಿಕಾರಿಗಳು. ಎಸ್ ವಿನಾಯಕ್ ಅವರು, ಥ್ಯಾಂಕ್ ಯು ಮಾತಾಡಿದ್ದಕ್ಕಾಗಿ. ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಂದಾಗಬೇಕಾಗಿದೆ. ಪ್ರತಿಷ್ಠೆ ಬಿಡಿ, ಒಣ ರಾಜಕೀಯ ಬಿಡಿ. ನಿಮ್ಗೆ ಆಶೀರ್ವಾದ ಮಾಡಿದಾರ, ಬನ್ನಿ. ನಿಮ್ಮನ್ನ ಕೈ ಬಿಟ್ರ ಬನ್ನಿ. ಗೆದ್ದಾಗಷ್ಟೇ ನಾವು ಅವ್ರ ಹತ್ರ, ನಾವು ಸೋತಾಗ ಮನೆಯಲ್ಲಿ ಅಂದರೆ ಏನ್ರಿ, ಹಿಂದೆ ಗೆದ್ದಿರಲಿಲ್ವಾ? ಬನ್ನಿ ಜನರ ಹತ್ರ. ನೀವು ಯಾವಾಗ ಈ ರೀತಿ ಪ್ರತಿಷ್ಠೆ ಕಿತ್ತಾಟ ಬಿಡಲ್ವೋ ಆಗ ಯಾವ ಕೆಲಸನೂ ಆಗಲ್ಲ. ಅವ್ರ ಸರ್ಕಾರ ಇದೆ, ನಾವ್ಯಾಕೆ ಮಾಡಬೇಕು? ನಮ್ಮ ಸರ್ಕಾರ ಇದ್ದಾಗ ಅವ್ರು ಮಾಡಿದ್ರಾ, ನಾವ್ಯಾಕೆ ಹಣ ಕೊಡಬೇಕು? ಈ ರೀತಿ ಮನಸ್ಥಿತಿಗಳು ಬಂದಾಗ ಉದ್ಧಾರ ಆಗೋಕ್ಕೆ ಬಹಳ ಕಷ್ಟ ಇದೆ. ಅದನ್ನು ದ್ವೇಷದ ರಾಜಕಾರಣ ಅಂತ ಕರೀತಾರೆ. ಈ ಹಿಂದೆ ಡಬಲ್ ಇಂಜಿನ್ ಸರ್ಕಾರ ಇತ್ತು, ಮಾಡ್ಬೋದಾಗಿತ್ತು. ಡಿಸೆಂಬರ್ಗೆ ಮುಗಿಸ್ಬೇಕಾಗಿತ್ತು, ಮುಗಿಸಿಲ್ಲ, ಹೋಗಲಿ. ಈಗ ಸಂತೋಷ್ ಲಾಡ್ ಅವರು ಉಸ್ತುವಾರಿ ಸಚಿವರಾಗಿದ್ದಾರೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇದ್ದಾರೆ. ಎಲ್ಲರೂ ಒಟ್ಟಾಗಿ ಅಧಿಕಾರಿಗಳು ಖಡಕ್ಕಾಗಿ ಹೇಳಿ ಅವ್ರಿಗೆ, ಬ್ಲಾಕ್ ಲಿಸ್ಟ್ಗೆ ಹಾಕಬೇಕಾ, ಬೇಗ ಮುಗಿಸ್ತೀರಾ ಅಂತ. ಯಾಕಂದರೆ ಇಲ್ಲಿ ದುಡ್ಡು ಕೊಡ್ತಾ ಇದ್ದೀರ, ಕಲ್ಲಲ್ಲ, 40 ಕೋಟಿ ಹಣ ಟೆಂಡರ್ ಆಗಿದ್ದು, ಕೋಟ್ಯಾನುಕೋಟಿ ದುಡ್ಡು. ಅಲ್ಲಿ ಎಷ್ಟು ಸಮಸ್ಯೆ ಆಗ್ತಿದೆ ಅಂತಂದರೆ, ಆ ಬಸ್ ಸ್ಟಾಪ್ ಇದೆಯಲ್ಲ, 3 ಸುಮಾರು 4 ಎಕರೆ ಬಸ್ ಸ್ಟಾಪ್ ಅದು, ಹಳೆ ಬಸ್ ಸ್ಟ್ಯಾಂಡ್. ಅದನ್ನ ಕೆಡವಿದ್ರು ಈಗ ಕಟ್ತಾ ಇದ್ದಾರೆ. ಒಳ್ಳೆ ಹೈಟೆಕ್ ಬಸ್ ಸ್ಟಾಪ್ ಆಗುತ್ತೆ ಖಂಡಿತವಾಗ್ಲೂ ಅದು. ಆದರೆ ಬೇಗ ಆಗಲ್ರಿ, ನೀವು 10 ವರ್ಷ ತೊಗೊಂಡು ಆಮೇಗತಿಯಲ್ಲಿ ಇಲ್ಲಿ ಎಲ್ಲ ಜನ ಸಾಯ್ತಾ ಇದ್ದಾರೆ, ಅಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ, ಎಲ್ಲಿ ಬಸ್ ಸ್ಟಾಪ್ ಆಗ್ತವೆ? ಅಲ್ಲಿ ಚನ್ನಮ್ಮ ಸರ್ಕಲ್ ಇದೆ, ಅಲ್ಲಿ ಮಾರ್ಕೆಟ್ ಇದೆ, ಅಡ್ಡಡ್ಡ ಕೈ ಹಿಡಿಬೇಕು, ಹತ್ತಬೇಕು. ಅಲ್ಲಿ ರೋಡ್ ದಾಟಬೇಕಂದ್ರೆ ಹರಸಾಹಸ ಪಡಬೇಕು. ಏನು ಸಂತೆನ ಇದೆಯಲ್ಲ. ಹಾಗಾಗಿ ಇನ್ನೊಂದು 6 ಅಥವಾ 8 ತಿಂಗಳು ಆದಷ್ಟು ಬೇಗ ಇದನ್ನು ಮುಗಿಸ್ಕೊಡ್ಬೇಕು ಅಂತ ಜನ ಒತ್ತಾಯ ಮಾಡ್ತಾ ಇದ್ದಾರೆ. TV5 ಕೂಡ ಇದನ್ನು ಮತ್ತೆ ಮತ್ತೆ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೀವಿ. ನಾವು ಕೂಡ ಕಳೆದ ಬಾರಿ ಇದರ ಬಗ್ಗೆ ವಿಸ್ತೃತವಾದಂಥ ವರದಿ ಮಾಡಿದ್ವಿ, ಆದರೂ ಕೂಡ ನಮ್ಮ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಂತ ಕಾಣಿಸುತ್ತೆ. ಕಾರ್ಮಿಕರ ನೆಪ ಹೇಳ್ತಾ ಇದ್ದಾರೆ, ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಕಡೆಗಳಲ್ಲಿ ದುಡ್ಡಿದೆ,
ಅದರಲ್ಲಿ ಅನುಕೂಲ ಆಗಬೇಕು. ರಾಜಕಾರಣಿಗಳಿಗೆ ಇದೆಲ್ಲ ಕಷ್ಟ ಗೊತ್ತಿಲ್ಲ ಇವರಿಗೆ, ಬಸ್ಸಲ್ಲಿ ಓಡಾಡಲ್ಲ ಅವರು, ಅವ್ರ ಫ್ಯಾಮಿಲಿಯವ್ರು ಯಾರೂ ಕೂಡ ಅಲ್ಲಿ ಬಸ್ ಸ್ಟಾಪಲ್ಲಿ ನಿಲ್ಲಲ್ಲ, ಚಳಿಯಲ್ಲಿ ಮಳೆಯಲ್ಲಿ ಬಿಸಿಲಲ್ಲಿ ಇರೋದಿಲ್ಲ. ಹಾಗಾಗಿ ಅವ್ರಿಗೆ ಕಷ್ಟ ಗೊತ್ತಿಲ್ಲ. ಕಷ್ಟ ಏನಿದ್ರು ನಮಗೆ ನಿಮಗೆ ಮಾತ್ರ ಗೊತ್ತು. ಹಾಗಾಗಿ ನಾವು ಹೇಳ್ತಾ ಇದ್ದೇವೆ, ಪಕ್ಷಾತೀತವಾಗಿ ಎಲ್ಲರೂ ಒಂದಾಗಿ, ಸರ್ಕಾರ ಹಿಂದೆ ಯಾವುದಿತ್ತು ಅದಿತ್ತು, ಅವ್ರು ಮಾಡಿದ್ರು ಇವ್ರು ಮಾಡಿದ್ರಲ್ಲ, ಒಟ್ಟಾಗಿ ಮಾಡಿದರೆ ಎಲ್ಲವೂ ಕೂಡ ಆಗುತ್ತೆ. ಆದಷ್ಟು ಬೇಗ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಹುಬ್ಬಳ್ಳಿಯ ಕೇಂದ್ರೀಯ ಬಸ್ ನಿಲ್ದಾಣ, ಹೊಸ ಬಸ್ ಸ್ಟ್ಯಾಂಡಿಗೆ ಕಟ್ತಾ ಇದ್ದಾರಲ್ಲ, ಆದಷ್ಟು ಬೇಗ ಜನರಿಗೆ ಅನುಕೂಲಕ್ಕಾಗಿ ಅದು ಸೇವೆಯನ್ನು ಒದಗಿಸಲಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ.